ದ್ವಿತೀಯ ದರ್ಜೆ ಗುಮಾಸ್ತ ಮಾಯಣ್ಣ ಆತನ ಬಳಿನೇ ಕೋಟಿ ಕೋಟಿ ಸಂಪತ್ತು ಪ್ರಮೋಷನ್ ಬೇಡ ಅಂತ ಹೇಳಿದ್ದಂತೆ ಮಾಯಣ್ಣ ಎಫ್ ಡಿ ಎ ಪ್ರಮೋಷನ್ ಕೊಡ್ತೀವಿ ಅಂತಿದ್ರು ಮಾಯಣ್ಣ ಬೇಡ ಪ್ರಮೋಷನ್ ಕಟ್ಕಂಡು ಏನ್ರಿ ಆಗಬೇಕು ದುಡ್ಡು ಬರಬೇಕಷ್ಟೇ ಇನ್ನು ಪ್ರಮೋಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರೆ ಎಫ್ ಡಿ ಎ ಆಗ್ಬಿಟ್ರೆ ಅಲ್ಲೇನಾದರೂ ದುಡ್ಡು ಬರೋದು ನಿಂತೋದ್ರೆ ನಿಮ್ಮ ಪ್ರಮೋಷನ್ ನೀವೇ ಇಟ್ಕೊಳ್ಳಿ ನಾನು ಎಸ್ ಡಿ ಎ ಆಗೇ ಇರ್ತೀನಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗೇ ಇರ್ತೀನಿ ದುಡ್ಡು ಮಾತ್ರ ದುಡ್ಕೋತೀನಿ ಅಂತ ಮಾಯಣ್ಣ ಎಲ್ಲ ಮಾಯ ಮಾಡಿ 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 ಬೇಜಾನ್ ಆಸ್ತಿ ಅರವತ್ತೈದು ಕೋಟಿ ಪ್ರಾಪರ್ಟಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಅಂದಾಜು ಅರವತ್ತೈದು ಕೋಟಿ ಇನ್ನೂ ನಿಖರವಾಗಿ ಗೊತ್ತಾಗಿಲ್ಲ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಅಂದಾಜು ಹಾಕ್ತಾ ಇದಾರೆ ಎ ಸಿ ಬಿ ಅಧಿಕಾರಿಗಳು ಈತ ಎಷ್ಟು ಮಾಡಿದಾನೆ ಅಂತ ಮೊದಲಿಗೆ ಸಿಗೋದೆಲ್ಲ ಆತನ ಹೆಸರಲ್ಲಿ ಆತನ ಹೆಂಡತಿಯ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಸಿಗುತ್ತೆ ಇನ್ನೂ ಅಹ್ ಯಾರ್ಯಾರ ಹೆಸರಲ್ಲಿ ಬೇನಾಮಿ ಮಾಡಿದಾರೋ ಅದು ಚೆಕ್ ಮಾಡಬೇಕಲ್ಲ ಅದು ಗುರ್ತಿಡಿಬೇಕಲ್ಲ ಬಾಮೈದನ ಹೆಸರಲ್ಲಿ ನಾದ್ನಿ ಹೆಸರಲ್ಲಿ ಚಿಕ್ಕಪ್ಪನ ಹೆಸರಲ್ಲಿ ಚಿಕ್ಕಮ್ಮನ ಹೆಸರಲಿ ಅಂತ ಮಾಡಿರ್ತಾರೆ ಅವೆಲ್ಲ ಪತ್ತೆ ಹಚ್ಚಬೇಕು ಆಗ ಗೊತ್ತಾಗುತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಅಂತಕ್ಕಂಥದ್ದು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲ್ಲಿ ನಾಗೇಶ್ ಅವರಿಂದ ಪಡ್ ಪಡ್ಕೊಂಡ ನಾಗೇಶ್ ಈ ಮಾಯಣ್ಣ ವಿಚಾರದಲ್ಲಿ ಬಗೆದಷ್ಟು ದುಡ್ಡು ಸಿಗ್ತಾ ಇದೆ ತಪಾಸಣೆ ಮಾಡಿದಷ್ಟು ದುಡ್ಡು ಸಿಗ್ತಾ ಇದೆ ಹಾಗಾದರೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಆಸ್ತಿ ಮಾಡಿದಾರೋ ಏನೋ ಗೊತ್ತಿಲ್ಲ ಇಲ್ಲಿ ತನಕ ಏನಿದೆ ಅಪ್ಡೇಟ್ಸ್ ನಾಗ ನಾಗೇಶ್ ಖಂಡಿತವಲ್ಲೂ ಅರವಿಂದ್ ಈಗಾಗಲೇ ಎ ಸಿ ಬಿ ಅಧಿಕಾರಿಗಳು ಮಾಯಣ್ಣನ ಮಾಯಾ ಭೇದಿಸುವ ಕೆಲಸವನ್ನ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಮಾಡ್ತಿರುವಂತದ್ದು ಮಾಯಣ್ಣನ ಮಾಯಾಜಾಲ ಏನಿದೆ ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಹರಡಿಕೊಂಡಿದೆ ಅನ್ನುವಂಥ ಮಾಹಿತಿ ಈಗ ಎ ಸಿ ಬಿ ಅಧಿಕಾರಿಗಳ ತನಿಖೆ ವೇಳೆ ಬಹಿರಂಗವಾಗ್ತಾ ಹೋಗ್ತಿರುವಂಥದ್ದು ಈಗಾಗಲೇ ಮಾಯಣ್ಣನವರ ಮನೆ ಸೇರಿದಂತೆ ಅವರ ನಾದ್ನಿ ತಂಗಿ ಮತ್ತು ಅವರ ಆಪ್ತರ ಮನೆಗಳ ಮೇಲೆ ಒಟ್ಟು ಎಂಟು ಕಡೆ ದಾಳಿ ಮಾಡಿರುವಂಥ ಎ ಸಿ ಬಿ ಅಧಿಕಾರಿಗಳಿಗೆ ದೊಡ್ಡ ಪ್ರಮಾಣದ ಅಕ್ರಮ ಎಸಗಿರುವಂಥ ಒಂದಷ್ಟು ದಾಖಲೆ ಪತ್ರಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿಗಳು ಸಿಕ್ತಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಮಾಯಣ್ಣ ವಾಸವಾಗಿರುವಂಥ ಮನೆಯಲ್ಲಿ ರಾಸಿ ರಾಸಿ ಚಿನ್ನ ಕೂಡ ಪತ್ತೆ ಆಗಿದ್ದಾವೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಹೋಗ್ತಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಚಿನ್ನಾಭರಣವನ್ನು ಪರಿಶೀಲನೆ ಮಾಡಲು ಮತ್ತು ಮೌಲ್ಯಮಾಪನ ಮಾಡಲು ಈಗಾಗಲೇ ಮತ್ತೆ ಮೌಲ್ಯಮಾಪನ ವ್ಯಕ್ತಿಗಳನ್ನು ಕೂಡ ಎ ಅಧಿಕಾರಿಗಳು ಕರೆದುಕೊಂಡು ಈಗ ತನಿಖೆಯನ್ನು ಮಾಡ್ತಿರುವಂತದ್ದು ಸಿಕ್ಕಿರುವಂತಹ ದಾಖಲೆಗಳಲ್ಲಿ ಈಗಾಗಲೇ ಬಿಬಿಎಂಪಿ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಎಸಗಿರುವ ವಿಚಾರ ಈಗ ಬೆಳಕಿಗೆ ಬರ್ತಿರುವಂತದ್ದು ಅವರ ಆಪ್ದೆ ಉಮಾ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಎಸಗಿರುವಂತಹ ದಾಖಲೆ ಪತ್ರಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂತ ಮಾಹಿತಿ ಈಗ ಗೊತ್ತಾಗ್ತಾ ಹೋಗ್ತಿರುವಂತದ್ದು ಹಾಗಾಗಿ ಎ ಸಿ ಬಿ ಅಧಿಕಾರಿಗಳು ಪ್ರತಿ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ಳುವ ಕೆಲಸವನ್ನ ಈಗ ಮಾಡ್ತಿರುವಂಥದ್ದು ಅರವಿಂದ್ ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ ರಾಜಶೇಖರ್ ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ ಈತ ಕರೋನಾ ಸಂದರ್ಭದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅಂತಕ್ಕಂಥ ಮಾಹಿತಿ ಅಂದ್ರೆ ಈ ರೆಮ್ಡಿಸಿವಿರ್ ಇಂಜೆಕ್ಷನ್ ಅವಾಗ ಹಾಹಾಕಾರ ಉಂಟಾಗಿತ್ತಲ್ಲ ಈತ ಎಲ್ಲವನ್ನು ಬ್ಲಾಕಲ್ಲಿ ಮಾರಾಟ ಮಾಡಿದ್ದಾನೆ ಅದು ಒಂದಕ್ಕೆ ನಾಲ್ಕು ಪಟ್ಟು ದುಡ್ಡು ಕೊಟ್ಟು ದುಡ್ಡನ್ನು ಖರೀದಿ ಕೊಟ್ಟು ಖರೀದಿ ಮಾಡಬೇಕು ಈತನ ಜ ಬಳಿ ರಾಜಶೇಖರ್ ಅಂತ ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ ಈತ ರಾಜಶೇಖರ್ ಸೊ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಕ್ರಮ ಎಸಗಿರ್ತಕ್ಕಂಥ ಆರೋಪ ಈತನ ಮೇಲೆ ಇದೆ ಅವರ ಮನೆಯ ಮೇಲೆ ಕೂಡ ರೇಡ್ ಮಾಡಿದ್ದಾರೆ ರೆಮ್ಡಿಸಿವಿರ್ನಿಂದಲೇ ಲಕ್ಷಾಂತರ ರೂಪಾಯಿ ಅವ್ಯವಹಾರವನ್ನು ಈತ ನಡೆಸಿದ್ದಾನೆ ಅಂತಕ್ಕಂಥದ್ದು ಈತನ ಮೇಲೆ ಇರತಕ್ಕಂಥ ಆರೋಪ ಹಾಗಾಗಿ ರಾಜಶೇಖರ್ ಮನೆ ಮತ್ತು ಕಚೇರಿಯ ಮೇಲೆ ಎ ಸಿ ಬಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ಮಾಡಿದ್ದಾರೆ ಫಿಸಿಯೋಥೆರಪಿಸ್ಟ್ ಈ ಸರ್ಕಾರಿ ಕೆಲಸಕ್ಕೆ ಬಂದರೆ ಅಷ್ಟೇ ಯಾರೇ ಆಗಿರಲಿ ದುಡ್ಡು 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 ಎಲ್ಲೆಲ್ಲಿ ಹೊಡಿಬಹುದು ಹೆಣದ ಮೇಲೂ ದುಡ್ಡು ಬಾಚಿದ್ದಾರೆ ನಾವೇ ಮಾಡಿದ್ದೀವಿ ಕರೋನಾ ಟೈಮಿನಲ್ಲಿ ಅಕ್ರಮಗಳು ಎಲ್ಲಿ ನಡೀತಾ ಇತ್ತು ಅನ್ನೋದನ್ನ ನಾವೇ ಸುದ್ದಿ ಕೊಟ್ಟಿದ್ದೀವಿ ಎಲ್ಲಿ ಸ್ಮಶಾನದಿಂದ ಹಿಡಿದು ಸತ್ತ ಹೆಣ ಸುಡೋದಕ್ಕೋದಾಗ ಸ್ಮಶಾನದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಆಸ್ಪತ್ರೆ ತನಕನೂ ಎಲ್ಲ ಕಡೆ ದುಡ್ಡು ಸುಲಿಗೆ ಮಾಡಿದ್ದಾರೆ ಕೊರೋನಾ ಟೈಮ್ನಲ್ಲಿ ಯಾರಿಗೂ ಮಾನವೀಯತೆ ಇರಲಿಲ್ಲ ಆ ಟೈಮ್ನಲ್ಲಿ ಅದನ್ನೇ ನಾವು ಹೇಳ್ತಾ ಇರೋದು ಈ ಫಿಸಿಯೋಥೆರಪಿಸ್ಟ್ ರೆಮ್ಡಿಸಿವಿರ್ಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಟ್ಕೊಂಡು ಒಂದಕ್ಕೆ ನಾಲ್ಕು ಪಟ್ಟು ಐದು ಪಟ್ಟು ಬೆಲೆಗೆ ಮಾರಾಟ ಮಾಡಿಕೊಂಡಿರ್ತಕ್ಕಂಥ ಆರೋಪ ಇತನ ಮೇಲಿದೆ ಲಕ್ಷಾಂತರ ರೂಪಾಯಿ ದುಡಿದು ಬಿಟ್ಟಿದ್ದಾರೆ ಆ ಟೈಮ್ನಲ್ಲಿ ಹಾಗಾಗಿ ಈಗ ಫಿಸಿಯೋಥೆರಪಿಸ್ಟ್ ನಿವಾಸ ಮತ್ತು ಆತನ ಕಚೇರಿ ಎರಡೂ ಕಡೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿರ್ತಕ್ಕಂಥದ್ರ ಬಗ್ಗೆ ಈಗ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ದೃಶ್ಯದಲ್ಲಿ ಕೂಡ ತಾವೀಗ ಅದನ್ನ ಗಮನಿಸ್ತಾ ಇದ್ದೀರಾ ರೆಮ್ಡಿಸಿವರ್ ಒಂದರಿಂದಲೇ ಲಕ್ಷಾಂತರ ರೂಪಾಯಿ ಅವ್ಯವಹಾರವನ್ನು ಈತ ನಡೆಸಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ರೆಮ್ಡಿಸಿವರನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಟ್ಕೊಂಡು ಬ್ಲಾಕ್ನಲ್ಲಿ ನಾಲ್ಕು ಪಟ್ಟು ಐದು ಪಟ್ಟು ದುಡ್ಡಿಗೆ ಈ ಥರ ಮಾರಾಟ ಮಾಡಿ ದುಡ್ಡನ್ನು ಮಾಡಿಕೊಂಡಿದ್ದ ಅಕ್ರಮ ಭ್ರಷ್ಟಾಚಾರ ಎಲ್ಲವೂ ಕೂಡ ಇವ್ರ ಮೇಲೆ ಇರತಕ್ಕಂಥ ಆರೋಪಗಳು ಹಾಗಾಗಿ ರಾಜಶೇಖರ್ ಮೇಲೆ ಕೂಡ ಮನೆ ಮೇಲೆ ಕೂಡ ಈಗ ರೇಡ್ ಆಗಿದೆ